ನಮಸ್ಕಾರ ಮಿತ್ರರೇ, ನಿಮ್ಗೆಲ್ರಿಗೂ ಕವಿ ಸಮಯಕ್ಕೆ ಆದರದ ಸ್ವಾಗತ. ವಿಕ್ರಾಂತ ಭಾರತ ಅನ್ನೋ ಪುಸ್ತಕವನ್ನ ಓದಿದ್ದೀರಾ? ಭಾರತದ ಸ್ವಾತಂತ್ರ್ಯ ಕಾಲಘಟ್ಟದ ಇತಿಹಾಸವನ್ನ ಅಷ್ಟು ಸೂಕ್ಷ್ಮವಾಗಿ ವಿಷದವಾಗಿ ಕಟ್ಟಿಕೊಡುವಂತ ಮತ್ತೊಂದು ಪ್ರಯತ್ನ ಆಗಿರ್ಲಿಕ್ಕಿಲ್ಲ ಅನ್ಸತ್ತೆ. ವಿಕ್ರಾಂತ ಭಾರತ ತೀತಾ ಶರ್ಮಾ ಅವರ ಕೃತಿ. ತೀತಾ ಶರ್ಮಾ ಅವರ ಹೆಸರು ವಾಸ್ತವವಾಗಿ ಲಕ್ಷ್ಮೀ ಕುಮಾರ ತಾತಾಚಾರ್ಯ ಶರ್ಮಾ ಅಂತ. ಈ ಸರಸ್ವತಿಗೂ ಲಕ್ಷ್ಮಿಗೂ ಅದ್ ಯಾವ ಥರದ ವೈರುಧ್ಯ ಇದೆಯೋ ನಂಗಂತೂ ಗೊತ್ತಿಲ್ಲ. ಅನೇಕ ಸಾಹಿತಿಗಳು ಲಕ್ಷ್ಮೀ ಕುಮಾರ ಅಂತ ಹೆಸರಿಟ್ಕೊಂಡಿದ್ರು ಅಷ್ಟೇ, ಆದರೆ ಲಕ್ಷ್ಮಿ ಯಾವತ್ತೂ ಅವರ ಹತ್ರ ಸುಳಿತಾನೆ ಇರಲಿಲ್ಲ. ತೀತಾ ಶರ್ಮರದ್ದು ಕೂಡ ಅಂಥದ್ದೇ ಬದುಕಾಗಿತ್ತು. ಮಿತ್ರೆ, ತೀತಾ ಶರ್ಮರು ಓದಿದ್ದು ಹಾಸನದಲ್ಲಿ, ಆದರೆ ಆನಂತರದ ಅವರ ಉನ್ನತ ಶಿಕ್ಷಣವೆಲ್ಲ ಪೂರೈಕೆ ಮಾಡಲಿಕ್ಕೆ ಅಂತ ಅವರು ಆರಿಸ್ಕೊಂಡಿದ್ದು ಮೈಸೂರಿನ. ಅವತ್ತಿನ ದಿನಗಳಲ್ಲಿ ಮೈಸೂರಿನ ಕಾಲೇಜು ಅತ್ಯಂತ ಶ್ರೀಮಂತವಾಗಿತ್ತಂತೆ. ಶ್ರೀಮಂತ ಅಂತಂದರೆ ದುಡ್ಡಿನಿಂದ ಅಲ್ಲ, ಪಾಠ ಮಾಡುವಂಥವ್ರು ಒಬ್ಬರಿಗಿಂತ ಒಬ್ಬರು ಘಟಾನುಘಟಿಗಳಾಗಿ ಅಲ್ಲಿದ್ದರು ಅಂತ ಹೇಳ್ತಾರೆ. ಇಂಥವರ ನಡುವೆ ತಾವು ಸಾಹಿತ್ಯವನ್ನು ಚೆನ್ನಾಗಿ ದುಡಿಸ್ಕೊಳ್ತಾ ಇದ್ದಂಥ ತೀತಾ ಶರ್ಮರು ಬಿ ಎ ಓದ್ತಾ ಇರುವಂಥ ಕೆಲವು ವಾರಗಳಲ್ಲೇ ಅನಾರೋಗ್ಯದ ಕಾರಣಕ್ಕೋಸ್ಕರ ಮತ್ತು ಆರ್ಥಿಕ ಮುಗ್ಗಟ್ಟಿನಿಂದಾಗಿ ಮೈಸೂರನ್ನ ಬಿಟ್ಟು ಬೆಂಗಳೂರಿಗೆ ಬರಬೇಕಾಯಿತು. ಬೆಂಗಳೂರಿನಲ್ಲಿ ಅವರನ್ನು ಕೈ ಬೀಸಿ ಕರೆದಿದ್ದು ರಂಗಭೂಮಿ. ಇಲ್ಲಿರುವಾಗಲೇ ಅವರಿಗೆ ಕೈಲಾಸಂ ಥರದವರ, ಬಳ್ಳಾರಿಯ ರಾಘವಾಚಾರ್ಯ ಥರದವರ ಶ್ರೇಷ್ಠರ ಪರಿಚಯ ಆಯಿತು. ಆನಂತರ ಜೀವನದುದ್ದಕ್ಕೂ ಈ ಪ್ರಭಾವ ಅವರ ಮೇಲೆ ಖಂಡಿತವಾಗಿಯೂ ಆಯಿತು. ಆದರೆ ಹೊಟ್ಟೆಪಾಡು ಬಹಳ ಕಷ್ಟವೇ ಇತ್ತು. ಏನಾದರೂ ಮಾಡಬೇಕಲ್ಲ ಅದಕ್ಕೋಸ್ಕರ ಅಂತ ಅವರು ಆಲೋಚನೆ ಮಾಡ್ತಿರುವಾಗ ಅವರ ಸಂಬಂಧಿಕರೊಬ್ಬರು, ನಾನು ಪುರಾತತ್ವ ಇಲಾಖೆಯಲ್ಲಿ ಶಾಸನ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದೀನಿ, ನೀನು ನನಗೆ ಸಹಾಯಕನಾಗಿರು ಅಂತ ಹೇಳಿ ಮದ್ರಾಸಿಗೆ ಕರ್ಕೊಂಡೋದ್ರು. ಇದು ಅವರ ಜೀವನದಲ್ಲಿ ಒಂದು ಹೊಸ ದಿಕ್ಕನ್ನು ಪರಿಚಯಿಸಿತು. ಅಲ್ಲಿವರೆಗೂ ಶಾಸನಗಳ ಅಧ್ಯಯನ ಅಂತಂದರೆ ಬ್ರಿಟಿಷರು ಹಾಕಿದ ಆಲದ ಮರಕ್ಕೆ ಜೋತಾಡುವಂಥ ಎಲ್ಲ ಸಂಶೋಧಕರೇ ಇದ್ದರು. ಇವರು ಹೊಸ ದಿಕ್ಕನ್ನು ರೂಪಿಸಿಕೊಂಡರು. ಶಾಸನಗಳಲ್ಲಿ ಯಾವ ರಾಜನನ್ನು ಯಾರು ಏನಂತ ಹೊಗಳಿದ್ದಾರೆ ಅಷ್ಟನ್ನು ಮಾತ್ರ ಹುಡುಕುವ ಪ್ರಯತ್ನವನ್ನು ಎಲ್ಲರೂ ಮಾಡ್ತಿರುವಾಗ ತೀತಾ ಶರ್ಮರು ಆಳಕ್ಕಿಳಿದು ಪ್ರತಿಯೊಂದು ಪದವನ್ನು ಕೂಡ ಹುಡುಕಾಡ್ತಾ ಅದರಿಂದಲೂ ಕೂಡ ಇತಿಹಾಸದ ಮೇಲೆ ಏನಾದರೂ ಪ್ರಭಾವ ಇರಬಹುದಾ ಅಂತ ಹುಡುಕಾಡುವ ಪ್ರಯತ್ನ ಮಾಡ್ತಾ ಇದ್ರು. ಸಹಜವಾಗಿಯೇ ತೀತಾ ಶರ್ಮರ ತಂದೆ, ತಾತ, ಸಾಕು ತಂದೆ ಇವರೆಲ್ಲರೂ ಪ್ರಕಾಂಡ ಪಂಡಿತರಾಗಿದ್ದರಿಂದ ಅವರಿಗೆ ಮನೆಯಿಂದಲೇ ಸಂಸ್ಕೃತ ಕನ್ನಡಗಳು ಒಲ್ದಿದ್ವು, ಇಂಗ್ಲೀಷು ಚೆನ್ನಾಗಿ ಬರ್ತಿತ್ತು, ಮನೆ ಮಾತು ತೆಲುಗು ಆಗಿತ್ತು, ತಮಿಳು ಹಿಂದಿ ವ್ಯವಹಾರಕ್ಕೆ ಬೇಕಾಗಿರುವಷ್ಟು ತಿಳ್ಕೊಂಡಿದ್ದರಿಂದ ಅನೇಕ ಭಾಷೆಗಳ ಸಮುಚ್ಚಯದ ಕಾರಣಕ್ಕೋಸ್ಕರ ಶಾಸನಗಳ ಮೇಲೆ ತನ್ಮೂಲಕ ಅದನ್ನು ಬಳಸ್ಕೊಂಡು ರಚಿಸಿರುವಂಥ ಇತಿಹಾಸದ ಮೇಲೂ ಅವರ ಹಿಡಿತ ಜೋರಾಗಿಯೇ ಇತ್ತು. 4-5 ವರ್ಷಗಳ ಕಾಲ ಶಾಸನದ ಇಲಾಖೆಯಲ್ಲಿ ಕೆಲಸ ಮಾಡಿರಬಹುದು ಅಷ್ಟೇ, ಆದರೆ ಅಷ್ಟು ಹೊತ್ತಲ್ಲಿ ಅವರು ಹೊರತೆಗೆದಂಥ ಶಾಸನಗಳು, ಅದರ ಅಧ್ಯಯನ ಇವತ್ತಿಗೂ ಕೂಡ ದಾಖಲೆಯಾಗಿ ಉಳಿದಿದೆ. ಮಿತ್ರ, ಅಲ್ಲಿವರೆಗೂ ಶಾಸನಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಬಂಧಗಳು ಇಂಗ್ಲಿಷ್ನಲ್ಲೇ ಬರ್ತಿದ್ವು. ಆದರೆ ತೀತಾ ಶರ್ಮರು ಮೇಲಧಿಕಾರಿ ಬ್ರಿಟಿಷ್ ಅಧಿಕಾರಿಗಳನ್ನು ಕೂಡ ಒಪ್ಪಿಸಿ ಕರ್ನಾಟಕಕ್ಕೆ ಸಂಬಂಧಪಟ್ಟ ಶಾಸನಗಳು ಕನ್ನಡದಲ್ಲೇ ಇರಬೇಕು ಅಂತ ಹೇಳಿದ್ದಲ್ಲದೆ ಆ ವಾದ ಅವರು ಒಪ್ಪುವಂತೆ ಮಾಡಿ ಕನ್ನಡದಲ್ಲೇ ಶಾಸನಗಳನ್ನು ಪ್ರಕಟಿಸುವಂಥ ಅಭೂತಪೂರ್ವವಾದ ಕೆಲಸವನ್ನು ಮಾಡಿದರು. ಎಲ್ಲವೂ ಚೆನ್ನಾಗಿ ನಡೀತಾ ಇತ್ತು. ಆದರೆ 1921 ಮಹಾತ್ಮ ಗಾಂಧೀಜಿ ಮದ್ರಾಸಿಗೆ ಬಂದರು. ಅವರ ಭಾಷಣವನ್ನು ಕೇಳಿದ ತೀತಾ ಶರ್ಮರು ಮತ್ತು ಅವರ ಪತ್ನಿ ರಾಜಮ್ಮನವರು ಹೇಗಾದರೂ ಮಾಡಿ ತಾವು ಸ್ವಾತಂತ್ರ್ಯದ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯವರೊಂದಿಗೆ ಇರಬೇಕು ಅಂತ ಆಂದೋಲನಕ್ಕೆ ಧುಮುಕಿದರು. ಈ ಆಂದೋಲನಕ್ಕೆ ಹೋಗೋದು ಅಂತಂದರೆ ಬ್ರಿಟಿಷ್ ಸರ್ಕಾರದ ವಿರೋಧಿಯಾಗಿರೋದು ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಹೀಗಾಗಿ ತೀತಾ ಶರ್ಮರು ಕೆಲಸವನ್ನು ಕಳ್ಕೊಂಡು ಮತ್ತೆ ಬೆಂಗಳೂರಿಗೆ ವಾಪಸ್ ಬರಬೇಕಾಯಿತು. ಪಿ ಕೋದಂಡರಾಮಯ್ಯನವರು ತೀತಾ ಶರ್ಮರವರನ್ನ ಟಂಗಟೂರಿ ಪ್ರಕಾಶಂ ಅವರಿಗೆ ಪರಿಚಯ ಮಾಡಿಸಿದರು. ಟಂಗಟೂರಿ ಪ್ರಕಾಶಂ ಆಗ ಸ್ವರಾಜ್ಯ ಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕರಾಗಿದ್ದರು. ಸ್ವರಾಜ್ಯ ಪತ್ರಿಕೆ ಗಾಂಧೀಜಿಯವರ ವಿಚಾರಧಾರೆಗಳನ್ನು ಹೇಳಲಿಕ್ಕೆ ಮತ್ತು ಬ್ರಿಟಿಷರ ವಿರುದ್ಧ ಒಂದು ಆಂದೋಲನವನ್ನು ರೂಪಿಸಲಿಕ್ಕೆ ಆಗ ಬಳಕೆಯಾಗ್ತಾ ಇತ್ತು. ಟಂಗಟೂರಿ ಪ್ರಕಾಶಂ ಅವರ ಹತ್ರ ಮಾತಾಡ್ತಾ ಇದ್ದಂಥ ತೀತಾ ಶರ್ಮರು ಉತ್ಸಾಹಭರಿತರಾಗಿ ಒಂದಷ್ಟು ಇತಿಹಾಸದ ಸಂಗತಿಗಳನ್ನು ಹೇಳಲಿಕ್ಕೆ ಶುರು ಮಾಡಿದರು. ಮಾತನ ಅರ್ಧಕ್ಕೆ ತುಂಡರಿಸಿದ ಪ್ರಕಾಶಂ ಅವರು, ಅಲ್ಲ ಕಣಯ್ಯ, ಇತಿಹಾಸದ ಯಾವ್ದ್ಯಾವುದೋ ವಿಚಾರಗಳನ್ನು ಕೆದಕ್ತಾ ಇದೆಯಾ, ನಿನ್ನ ಎದುರಿಗೆ ಇತಿಹಾಸ ಸೃಷ್ಟಿ ಆಗ್ತಿದೆಯಲ್ಲ, ಅದ್ರ ಬಗ್ಗೆ ಗಮನ ಕೊಡಬಾರ್ದ ಅಂತ ಸೂಕ್ಷ್ಮವಾಗಿ ಹೇಳಿದರು. ಬಹುಶಃ ತೀತಾ ಶರ್ಮರ ಬದುಕಿಗೆ ಒಂದು ಸ್ಪಷ್ಟವಾದ ದಿಕ್ಕನ್ನು ತೋರಿಸಿದ್ದು ಇದೇ ಘಟನೆ ಇರಬಹುದು ಅಂತ ಅನಿಸುತ್ತೆ. ಆನಂತರ ಅವರು ಬೆಂಗಳೂರಿಗೆ ಬಂದವರೇ ಮೈಸೂರು ಕ್ರಾನಿಕಲ್ ಪತ್ರಿಕೆಗೆ ಲೇಖನಗಳನ್ನು ಬರೀಲಿಕ್ಕೆ ಶುರು ಮಾಡಿದರು. ಅವರ ಪತ್ರಿಕೋದ್ಯಮದ ಜೀವನದ ಆರಂಭ ಹಿಂಗಾಯಿತು. 1924 ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಿದ್ದು ಎಲ್ರಿಗೂ ಗೊತ್ತೇ ಇದೆ. ಸ್ವತಃ ಮಹಾತ್ಮ ಗಾಂಧೀಜಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ರು.
ಆಗ ಅಲ್ಲಿ ಮುದುಬಿಡು ಕೃಷ್ಣರಾಯರನ್ನ, ಹುಯಿಲುಗೋಳ್ ನಾರಾಯಣ ರಾಯರನ್ನ ಮತ್ತು ಆಲೂರು ವೆಂಕಟರಾಯರನ್ನ ಭೇಟಿ ಮಾಡಿದಂಥ ತೀತಾ ಶರ್ಮರ ಬದುಕಿಗೆ ಈಗ ಸ್ಪಷ್ಟವಾದ ಡೈರೆಕ್ಷನ್, ದಿಕ್ಕು ದೊರೆತಿತ್ತು ಅಂತ ಹೇಳ್ಬೋದು. ಆ ಹೊತ್ತಿಗೆ ಸರಿಯಾಗಿ ಮೈಸೂರು ಕ್ರಾನಿಕಲ್ ಪತ್ರಿಕೆಯನ್ನು ನಡೆಸಲಾಗದೆ ಆ ಇಡೀ ಪತ್ರಿಕೆಯನ್ನು ತೀತಾ ಶರ್ಮರಿಗೆ ಕೊಡಬೇಕು ಅಂತ ಪತ್ರಿಕೆಯ ಪ್ರಮುಖರೆಲ್ಲ ನಿರ್ಧರಿಸಿಬಿಟ್ಟಿದ್ರು. ತೀತಾ ಶರ್ಮರು ಆ ಪತ್ರಿಕೆಯನ್ನು ತೆಗೆದುಕೊಂಡ್ರು ಮತ್ತು ಅದಕ್ಕೆ ವಿಶ್ವ ಕರ್ನಾಟಕ ಅಂತ ನಾಮಕರಣ ಮಾಡಿದ್ರು. ತೀತಾ ಶರ್ಮರ ಕೈಗೆ ಬಂದ ಮೇಲೆ ವಿಶ್ವ ಕರ್ನಾಟಕ ಪತ್ರಿಕೆ ಸಾಮಾನ್ಯವಾದ ಪತ್ರಿಕೆಯಾಗಿ ಉಳ್ಳಿಲ್ಲ, ಅದು ಬ್ರಿಟಿಷರ ವಿರುದ್ಧದ ಒಂಥರ ಯುದ್ಧದ ಪತ್ರಿಕೆಯಾಗಿಯೇ ತಯಾರುಗೊಂಡ್ಬಿಡ್ತು. ತೀತಾ ಶರ್ಮರ ಲೇಖನಗಳೆಲ್ಲ ಬೆಂಕಿ ಉಗುಳುವಂತೆ ಇದ್ದವು. ಆ ಪತ್ರಿಕೆ ಹೇಗಿತ್ತು ಗೊತ್ತೇನು? ಅನೇಕ ಬಾರಿ ಬಿ ಎಂ ಶ್ರೀಧರದವರು ಆ ಪತ್ರಿಕೆಯ ಧೋರಣೆಗಳನ್ನು ಒಪ್ತಾ ಇರಲಿಲ್ಲ, ಆದರೆ ಆ ಪತ್ರಿಕೆ ನಿಂತೋದಾಗ ಬಿ ಎಂ ಶ್ರೀಯವರು, ಏನಾಗಿದೆಯಾ ತೀತಾ ಶರ್ಮನಿಗೆ, ಆತ ಈ ಪತ್ರಿಕೆ ನಿಲ್ಲಿಸಿದ್ರೆ ನಾವೆಲ್ಲ ಏನು ಓದಬೇಕು ಅಂತ ಕೇಳುವಷ್ಟರ ಮಟ್ಟಿಗೆ ಆ ಪತ್ರಿಕೆ ವ್ಯಾಪಕಗೊಂಡಿತ್ತು. ಮಿತ್ರ, ಆ ಪತ್ರಿಕೆ ಬರೀ ಈ ಥರದ ವಾರ್ಗಳಿಗೆ, ಬ್ರಿಟಿಷರ ವಿರುದ್ಧದ ಹೋರಾಟಗಳಿಗೆ ಅಷ್ಟೇ ಅಲ್ಲ, ನವೋದಯ ಕಾಲದ ಅನೇಕ ಸಾಹಿತಿಗಳನ್ನು, ಅದು ಕುವೆಂಪು ಇರ್ಬೋದು, ಬೇಂದ್ರೆ ಇರ್ಬೋದು, ಕೈಲಾಸಮ್ ಇರ್ಬೋದು, ಅವರೆಲ್ರಿಗೂ ಕೂಡ ಜನಮಾನಸಕ್ಕೆ ಹತ್ತಿರವಾಗುವಂತೆ ಮಾಡುವಂಥ ಪ್ರಯತ್ನವೂ ಕೂಡ ವಿಶ್ವ ಕರ್ನಾಟಕದಿಂದಲೇ ಆಗಿದ್ದು. ತೀತಾ ಶರ್ಮರು ವಿಶ್ವ ಕರ್ನಾಟಕದಲ್ಲಿ ಬೆಂಕಿಯುಗಳು ಅಂತ ಲೇಖನ ಬರೀತಿದ್ರಲ್ಲ, ಸಾಹಿತ್ಯ ಪರಿಷತ್ನ ಪತ್ರಿಕೆಯೊಂದಕ್ಕೆ ಲೇಖನ ಕೇಳಿದಾಗ ಅತ್ಯಂತ ಶಾಂತ ಚಿತ್ತದಲ್ಲಿರುವಂಥ ಒಂದು ಲೇಖನವನ್ನು ಬರೆದುಕೊಟ್ಟರಂತೆ. ಆ ಪತ್ರಿಕೆಯ ಸಂಪಾದಕರು, ಇಲ್ಲಿ ಇಷ್ಟು ಒಳ್ಳೆಯ ಲೇಖನವನ್ನು ಬರೆದಿದ್ದೀರಿ, ಅಲ್ಲಿ ಮಾತ್ರ ಬೆಂಕಿ ಉಗುಳುತ್ತೀರಿ ಯಾಕೆ ಅಂತ ಕೇಳಿದಾಗ ತೀತಾ ಶರ್ಮರು ಹೇಳಿದ್ರಂತೆ, ನಿಮ್ಮ ಪತ್ರಿಕೆಗೆ ಶಾಸ್ತ್ರ ಮುಖ್ಯ, ನಮ್ಮ ಪತ್ರಿಕೆಗೆ ಶಸ್ತ್ರ ಮುಖ್ಯ ಅಂತ. ಹೀಗಿತ್ತು ವಿಶ್ವ ಕರ್ನಾಟಕ. ಕೆಂಗಲ್ ಹನುಮಂತಯ್ಯನವರು ತೀತಾ ಶರ್ಮರನ್ನ ಕರ್ನಾಟಕದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ಅಂತ ಒನ್ ಮ್ಯಾನ್ ಕಮಿಷನ್ ನೇಮಿಸಿದರು. ಅದಕ್ಕೋಸ್ಕರ ಅವರು ಪಟ್ಟ ಪಡಿಪಾಟ್ಲು ಅಷ್ಟೇಷ್ಟಲ್ಲ, ಈ ರಚನೆಯ ಸಂದರ್ಭದಲ್ಲಿ ಒಂದಷ್ಟು ಕಡತಗಳನ್ನು ಹುಡುಕ್ಲಿಕ್ಕೆ ಅಂತ ಹುಬ್ಬಳ್ಳಿಗೆ ಹೋದರು. ಎಲ್ಲಿ ಹುಡುಕಿದ್ರು ಅವ್ರಿಗೆ ಬೇಕಾಗಿರುವಂಥ ಆ ವಸ್ತುಗಳು ಸಿಗಲಿಲ್ಲ. ಕೊನೆಗೆ ಯಾರೋ ಹೇಳಿದರು ಟ್ರೆಷರಿ ಆಫೀಸ್ನಲ್ಲಿ ಒಂದಷ್ಟು ಹಳೆ ಎರಡು ಚೀಲಗಳು ಬಿದ್ದುಕೊಂಡಿವೆ ಅಂತ. ಅದನ್ನು ಹುಡುಕ್ಲಿಕ್ಕೆ ಹೋದಾಗ ಅಲ್ಲಿನ ಅಟೆಂಡರ್ ಹೇಳ್ದ, ಇದು ರದ್ದಿಯ ಕಾಗದಗಳು, ಇದು ಯಾರಿಗೂ ಉಪಯೋಗಕ್ಕೆ ಬರಲ್ಲ ಅಂತಂದರೆ ಇವರು ಆ ಅಟೆಂಡರ್ಗೆ ಟೀ, ಕಾಫಿ, ಊಟ, ತಿಂಡಿ ಎಲ್ಲ ಕೊಡಿಸಿ ಆ ರದ್ದಿಯ ಚೀಲವನ್ನು ತೆಗೆದು ನೆಲದ ಮೇಲೆ ಹರಡ್ಕೊಂಡು ಕೂತರು. ಆಶ್ಚರ್ಯಚಕಿತರಾದ, 150 ವರ್ಷಗಳಷ್ಟು ಹಳೆಯದಾಗಿರುವಂಥ ಕಡತಗಳನ್ನು ಹೊತ್ಕೊಂಡು ಬೆಂಗಳೂರಿಗೆ ಬಂದರು. ಆಮೇಲೆ ಅವರು ಆ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದ ಮೊದಲ ಸಂಪುಟವನ್ನು ಸಮಾಜಕ್ಕೆ ಸಮರ್ಪಣೆ ಮಾಡಿದರು. ಎರಡನೇ ಸಂಪುಟ ಮಾಡುವ ವೇಳೆಗಾಗಲೇ ನಿಜಲಿಂಗಪ್ಪನವರು ಅಧಿಕಾರಕ್ಕೆ ಬಂದಿದ್ರು. ಅವರು, ನೀವು ನಾನು ಭಾಗವಹಿಸಿದ ಕೆಲವು ಸತ್ಯಾಗ್ರಹಗಳನ್ನು ಉಲ್ಲೇಖ ಮಾಡಿದರೆ ಸಾಕು, ಮತ್ತೇನೂ ಬರಿಬೇಕಾಗಿಲ್ಲ ಅಂತಂದ್ಬಿಟ್ರು. ಶರ್ಮರ ಹತ್ರ ಈ ಥರದೆಲ್ಲ ನಡೆಯುತ್ತೇನು? ಅವರು ತಕ್ಷಣವೇ ಕೆಂಗಲ್ ಹನುಮಂತಯ್ಯನವರು ಕರ್ನಾಟಕ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ನನಗೆ ಕೇಳಿಕೊಂಡಿದ್ರು, ಇನ್ನು ಮುಂದೆ ಆ ಕೆಲಸ ನನ್ನಿಂದ ಆಗೋದಿಲ್ಲ ಅಂತ ಅನಿಸುತ್ತೆ, ದಯವಿಟ್ಟು ನನ್ನ ರಾಜೀನಾಮೆ ಪತ್ರವನ್ನು ಸ್ವೀಕರಿಸಿ ಅಂತ ರಾಜೀನಾಮೆಯನ್ನೇ ಕೊಟ್ಬಿಟ್ರು. ನಿಜಲಿಂಗಪ್ಪನವರು ತಲೆ ಕೆಡಿಸ್ಕೊಳ್ಳಿಲ್ಲ, ಮತ್ತೊಬ್ಬರನ್ನ ತಂದು ಆ ಜಾಗದಲ್ಲಿ ಕೂರಿಸಿ ಅವ್ರ ಮೂಲಕ ಈ ಕೆಲಸ ಮುಂದುವರಿಸಬೇಕು ಅಂತ ನೋಡಿಸಿದ್ರು. ಆದರೆ ನಿಧಾನವಾಗಿ ಈ ಸುದ್ದಿ ಬಾಯಿಂದ ಬಾಯಿಗೆ ಹರಡಿ ನಿಜಲಿಂಗಪ್ಪನವರಿಗೆ ಇರಿಸುಮುರುಸಾಗ್ಲಿಕ್ಕೆ ಶುರುವಾಯಿತು. ಇದನ್ನು ಹೇಗಾದರೂ ಸಮಾಧಾನ ಮಾಡ್ಕೋಬೇಕಲ್ಲ, ಅದಕ್ಕೆ ಆ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿಯನ್ನೇ ತೀತಾ ಶರ್ಮನಿಗೆ ಘೋಷಿಸಲಾಯಿತು. ತೀತಾ ಶರ್ಮರು ಏನು ಮಾಡಿದರು ಗೊತ್ತೇನು? ಈ ಪ್ರಶಸ್ತಿಯನ್ನು ಸ್ವೀಕರಿಸುವಂಥ ಯಾವ ಪಾಪವನ್ನು ನಾನು ಮಾಡದೇ ಇರುವುದರಿಂದ ನನಗೆ ಈ ಪ್ರಶಸ್ತಿ ಬೇಕಾಗಿಲ್ಲ ಅಂತಂದರು. ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದ ಕೆಲಸವನ್ನು ನನ್ನಿಂದ ಕಸಿದುಕೊಂಡಿದ್ದೇ ಸರ್ಕಾರ ನನಗೆ ಕೊಟ್ಟಿರುವಂಥ ಅತ್ಯಂತ ದೊಡ್ಡ ಪ್ರಶಸ್ತಿ ಅಂತ ಅವರು ಸರ್ಕಾಸ್ಟಿಕ್ಕಾಗಿ ಹೇಳಿದ ಮಾತುಗಳು ಇವತ್ತಿಗೂ ಕೂಡ ಅವತ್ತಿನ ದಿನದ ಜನರಲ್ಲಿ ಅಚ್ಚಳಿಯದೇ ನೆನಪಿನಲ್ಲಿ ಉಳಿಯುವಂಥದ್ದು. ಇಷ್ಟೇ ಅಲ್ಲ, ಪ್ರಜಾವಾಣಿ ಪತ್ರಿಕೆಗೆ ಲೇಖನ ಬರೆಯುವಾಗ ಯಾವುದೋ ಒಂದು ಲೇಖನದ ಒಂದೆರಡು ಸಾಲುಗಳನ್ನು ಪತ್ರಿಕೆಯವರು ತೆಗೆದುಬಿಟ್ಟಿದ್ರು ಅನ್ನೋ ಕಾರಣಕ್ಕೆ ಪತ್ರಿಕೆಗೆ ಲೇಖನ ಬರೆಯೋದನ್ನೇ ನಿಲ್ಲಿಸಿದ್ರು ತೀತಾ ಶರ್ಮರು. ಆಲ್ ಇಂಡಿಯಾ ರೇಡಿಯೋದಲ್ಲಿ ಒಂದು ಉಪನ್ಯಾಸ ಮಾಡುವಾಗ ಸರ್ಕಾರ ಇಂಥ ಕೆಲಸ ಮಾಡಲಿಲ್ಲ ಅಂತ ಏನೋ ಹೇಳಿದ ಸಾಲುಗಳನ್ನು ರೇಡಿಯೋದವರು ತೆಗೆದಿದ್ರು ಅನ್ನೋ ಕಾರಣಕ್ಕೋಸ್ಕರ ರೇಡಿಯೋಗೆ ಇನ್ನು ಮುಂದೆ ಮಾತೇ ಆಡೋದಿಲ್ಲ ಅಂತ ಹೇಳಿದರು. ರೇಡಿಯೋದ ಅಧಿಕಾರಿಗಳು ಬಂದು ಇವರಿಗೆ ವಿವರಿಸುವ ಪ್ರಯತ್ನ ಮಾಡಿದರೂ ಕೂಡ ನನ್ನ ನಿರ್ಧಾರ ಅಚಲವಾದ್ದು ಅಂತ ಹೇಳುವಂಥ ತಾಕತ್ತು ಇಟ್ಕೊಂಡಿದ್ರಲ್ಲ, ಅದು ತೀತಾ ಶರ್ಮರ ಅಪರೂಪದ ಬದುಕಿನ ಲಕ್ಷಣಗಳು. ಆಲೂರು ವೆಂಕಟರಾಯರನ್ನ ಕನ್ನಡದ ಕುಲಪುರೋಹಿತರು ಅಂತ ಕರೀತಿದ್ರಲ್ವಾ, ಹಾಗೆ ತೀತಾ ಶರ್ಮರನ್ನ ಪತ್ರಿಕೋದ್ಯಮದ ಭೀಷ್ಮ ಅಂತ ಕರೀತಾ ಇದ್ರು. ಅವರು ಶಬ್ದ ಬ್ರಹ್ಮ ಅಂತ ಕೂಡ ಕರೆಸಿಕೊಳ್ಳಲ್ಪಡ್ತಾ ಇದ್ರು. ನಾವಿವತ್ತು ಬಳಸುವಂತ ಅನೇಕ ಶಬ್ದಗಳು ತೀತಾ ಶರ್ಮರ ಕೊಡುಗೆ ಅನ್ನೋದು ನಮಗೆ ಗೊತ್ತೇ ಇಲ್ಲ. ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅನ್ನೋದನ್ನು ತುಂಬ ಕೇಳ್ತೀವಲ್ಲ, ಅದಕ್ಕೆ ದುಂಡು ಮೇಜಿನ ಪರಿಷತ್ತು, ಚಕ್ರಗೋಷ್ಠಿ ಅನ್ನೋ ಹೆಸರನ್ನೆಲ್ಲ ಕೊಟ್ಟಿದ್ದು ತೀತಾ ಶರ್ಮರೇ. ಪ್ರಿನ್ಸ್ಲಿ ಸ್ಟೇಟ್ಸ್ ಅನ್ನೋದನ್ನ ನರೇಂದ್ರ ಭಾರತ ಅಂತ ಕರೆದವರು ಅವರು.
ಸುಗ್ರೀವಾಜ್ಞೆ ಅವರೇ ನಮಗೆ ಕೊಟ್ಟಂತ ಪದ. ಎಲ್ಲಕ್ಕಿಂತ ಅತ್ಯಂತ ಸುಂದರವಾದ ಸಂಗತಿ ಏನು ಅಂತಂದ್ರೆ, ಅವತ್ತಿನ ದಿನಗಳಲ್ಲಿ ಶಬ್ದಗಳಷ್ಟೇ ಅಲ್ಲದೆ ನಡೆದಿರುವಂತ ಘಟನೆಗಳಿಗೆ ಅವ್ರು ಕೊಡ್ತಿದ್ದ ಟೈಟಲ್ಗಳು ಬಹಳ ವಿಶೇಷವಾಗಿರ್ತಿತ್ತು. ಸೈಮನ್ ಕಮಿಷನ್ ಫೇಲ್ ಆಗಿದ್ದು ನಿಮ್ಗೆ ಗೊತ್ತಲ್ವಾ? ಸೈಮನ್ ಕಮಿಷನ್ ಆ ರೀತಿ ಫೇಲ್ ಆದಾಗ ಅವರು ಕೊಟ್ಟಂತ ಟೈಟಲ್ ಏನಿತ್ತು ಗೊತ್ತೇನು? ಸೈಮನ್ ಸಪ್ತರ್ಷಿಗಳು ಮೊಟ್ಟೆ ಇಟ್ಟರು ಅಂತ ಒಂದು ಟೈಟಲ್, ಆದರೆ ಮತ್ತೊಂದು ಸೈಮನ್ ವರದಿಯ ಉತ್ತರ ಕ್ರಿಯೆ ಅಂತ ಟೈಟಲ್ ಕೊಟ್ಟಿದ್ರು. ಅವ್ರನ್ನ ಯಾರಾದರೂ ಉತ್ತರ ಭಾರತದಿಂದ ಬಂದರೆ ಅವ್ರು ಮಾಡಿದ ಭಾಷಣದ ಅನುವಾದಕ್ಕೆ ಸಹಜವಾಗಿ ಇವರನ್ನೇ ಆರಿಸ್ಕೊಳ್ತಾ ಇದ್ರು. ಒಂದ್ಸಲ ಪಟ್ಟಾಭಿ ಸೀತಾರಾಮಯ್ಯನವರು ಭಾಷಣ ಮಾಡಲಿಕ್ಕೆ ಅಂತ ನಿಂತ್ಕೊಂಡು ಅವರು ಭಾಷಣ ಮಾಡ್ತಾ ಇರುವಾಗ ಮಧ್ಯದಲ್ಲಿ ಟೈ ಅನ್ನೋ ಪದವನ್ನು ಬಳಸಿದ್ರು. ಮುಲಾಜಿಲ್ದೆ ಆ ಟೈ ಅನ್ನೋ ಪದವನ್ನು, ನಾವು ಹಾಕ್ಕೊಳ್ಳುವಂಥ ಟೈ ಅನ್ನೋ ಪದವನ್ನು ಇವರು ಎಷ್ಟು ಚೆನ್ನಾಗಿ ಭಾಷಣದ ನಡುವೆಯೇ ಕಂಠ ಕೌಪೀನ ಅಂತ ಅನುವಾದ ಮಾಡಿದ್ರು ಅಂತಂದರೆ ಜನ ಎಲ್ಲ ನಗೆಗಡಲಲ್ಲಿ ಮುಳಿದೋಗಿದ್ರಂತೆ. ಅನೇಕ ಬಾರಿ ಮೂಲ ಭಾಷಣಕ್ಕಿಂತ ವೀರಾವೇಶದ ಭಾಷಣವನ್ನು ಇವರೇ ಮಾಡ್ತಿದ್ರು ಅಂತ ಕೂಡ ಹೇಳಲಾಗುತ್ತೆ. ಈ ರೀತಿ ಪತ್ರಿಕೋದ್ಯಮದಲ್ಲಿ ವಿಶೇಷವಾದ ಶಕ್ತಿಯನ್ನು ಹೊಂದಿದ್ದ ತೀತಾಶರ್ಮರ ಪತ್ನಿಯವರ ಕುರಿತಂತೆ ಏನಾದರೂ ಹೇಳದೆ ಹೋದರೆ ಈ ಎಪಿಸೋಡ್ ಕಂಪ್ಲೀಟ್ ಆಗಲ್ಲ. ತೀತಾಶರ್ಮರ ಹೆಂಡತಿ ಹೆಸರು ರಾಜಮ್ಮ ಅಂತ. ಆಕೆ ಸ್ವತಃ ತಾನೂ ಪಂಡಿತಳು. ಎಷ್ಟರ ಮಟ್ಟಿಗೆ ತಾನು ಸಾಹಿತ್ಯ ಸೃಜನೆ ಮಾಡಿದ್ರು ಅಂತಂದ್ರೆ, ಕೊನೆಗೆ ಕೈಲಾಸಮ್ಮ ಅವರ ತಿಪ್ಪಾರಳ್ಳಿ ಬಲುದೂರ ಅನ್ನೋ ಹಾಡಿಗೆ ಸಂಗೀತ ಸಂಯೋಜನೆ ಕೂಡ ಮಾಡಿದ್ರು. ಎಲ್ಲಕ್ಕಿಂತ ಹೆಚ್ಚು ಗಂಡ ಧ್ಯೇಯ ಮಾರ್ಗದಿಂದ ಒಂದು ಚೂರು ವಿಚಲಿತವಾಗದಂತೆ ತಾನೂ ಕೂಡ ಬೆಂಬಲವಾಗಿ ನಿಂತ್ಕೊಂಡಿದ್ರು. ವಿಶ್ವ ಕರ್ನಾಟಕ ಪತ್ರಿಕೆ ನಿಂತೋಯ್ತು ಅಂತ ಹೇಳಿದ್ವಲ್ಲ, ಕೊನೆಯದಾಗಿ ನಿಂತೋಗೋಕ್ಕಿಂತ ಮುಂಚೆ ಮಧ್ಯವೊಮ್ಮೆ ಈ ಪತ್ರಿಕೆ ನಿಂತಾಗ ತಾನು ತನ್ನ ಒಡವೆಯ ಸಂಗ್ರಹವನ್ನೆಲ್ಲ ಯಜಮಾನರಿಗೆ ತಂದುಕೊಟ್ಟು ಪತ್ರಿಕೆಯನ್ನು ಮತ್ತೆ ಶುರು ಮಾಡಿ ಅಂತ ಹೇಳಿದ್ರಂತೆ. ಪಂಜೆ ಮಂಗೇಶ್ ರಾಯರು ಅವರು ಕೂಡ ತುಂಬ ದೊಡ್ಡ ಕವಿಗಳು. ಅವರು ಇವರಿಬ್ಬರ ಈ ಧ್ಯೇಯ ಸಾಧನೆಯನ್ನು ನೋಡಿ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಅಂತ ಹೇಳ್ತಾರೆ. ಈ ಥರದ ಬದುಕನ್ನು ಅವರೆಲ್ಲರೂ ಬದುಕಿದ್ದರಿಂದಾಗಿಯೇ ಇವತ್ತು ಕನ್ನಡ ಉಳಿದಿದೆ, ನಾನು ಮತ್ತು ನೀವು ಸ್ವಾಭಿಮಾನದಿಂದ ತಲೆ ಎತ್ತಿ ನಡೆಯುವಂತಾಗಿದೆ. ಇಂಥವ್ರನ್ನೆಲ್ಲ ಮರೆತರೆ ನಾವು ಕೃತಜ್ಞರಾಗ್ತವಲ್ವೇನು? ಹಾಗಾಗಿಯೇ ಈ ಕವಿ ಸಮಯದಲ್ಲಿ ಈ ಬಾರಿ ತೀತಾಶರ್ಮರನ್ನು ತಗೊಂಡಿದ್ದೆ.